ಮೋದಿ ಅಂತ ಒಬ್ಬ ವಿಶ್ವ ನಾಯಕ ನಮ್ಮ ಚನ್ನಪಟ್ಟಣದಂತ ತಾಲೂಕು ಬತ್ತಾ ಇರೋದು ನಮಗೆ ತುಂಬಾ ಖುಷಿ ಆಗ್ತಿದೆ ಸರ್. ಅವ್ರು ಬತ್ತಾ ಇರೋದೇ ನಮ್ಮ ಅದೃಷ್ಟ ಅನ್ಕೋತಿದೀವಿ. ತುಂಬಾ ಖುಷಿ ಆಗ್ತಿದೆ ಸರ್. ನಮ್ ಪುಣ್ಯ ಇದೆಲ್ಲ, ನಾವು ಅವ್ರನ್ನ ನೋಡ್ತಾ ಇರೋದೇ ನಮ್ ಸೌಭಾಗ್ಯ. ಮೋದಿಜಿ ಬಂದಿರೋದು 100% ಬಲ ತರುತ್ತೆ. ಈ ಮಣ್ಣಿನ ಮಗ ಅವರು ಮೋದಿಜಿ, ಮತ್ತೆ ನಮ್ ಚನ್ನಪಟ್ಟಣ ಸ್ವಾಭಿಮಾನ ಜನತೆ ಪರವಾಗಿ ನಮ್ಮ ಯೋಗೇಶ್ವರನ ಸ್ಪರ್ಧಿಸಿರೋದ್ರಿಂದ ಮೋದಿಜಿ ಅವ್ರ ಬೆನ್ನೆಲ್ಬಾಗಿರೋದು ನಮ್ ಚನ್ನಪಟ್ಟಣ ತಾಲೂಕು ಜನಕ್ಕೆ ತುಂಬಾ ಖುಷಿ ಆಗಿದೆ. ನಮ್ಮ ಯೋಗೇಶ್ವರಣ್ಣ ಅವರಂತ ನಾಯಕನಿಂದ ಒಬ್ಬ ವಿಶ್ವ ನಾಯಕ ಇದಾರೆ ಅಂದ್ರೆ ಅದು ನಮಗೆ ತುಂಬಾ ಹೆಮ್ಮೆ ಪಡುವಂತ ವಿಷಯ ಇದು. ನಾವೆಲ್ಲ ಒಂದು 13 ಮೆಂಬರ್ಸು, ನಾವೆಲ್ಲ ಚನ್ನಪಟ್ಟಣ ತಾಲೂಕು ಅವರೇನೆ. ನಾವು ಯೋಗೇಶ್ವರಣ್ಣನ ಬೆಂಬಲಿಸ್ತಾ ಇದೀವಿ. BJP ಬಂದು ನಮ್ಮ ಆಯ್ಕೆ. ಸ್ವಾಭಿಮಾನದ ಪ್ರಶ್ನೆ ಈ ಸಲ ನಮ್ಮ ಯೋಗೇಶ್ವರ ಅಣ್ಣಾಜಿ ಗೆಲ್ಬೇಕು ಅನ್ನೋದು, ಅದು ವಿರೋಧ ಪಕ್ಷಗಳ ಸುಳ್ಳು ಭರವಸೆಗಳಿಂದ ಹೋದ ಸಲ ನಮ್ಮ ನಾಯಕರಿಗೆ ಸೋಲಾಯ್ತು. ಜನಕ್ಕೆ ಈ ಸಲ ಗೊತ್ತು, ಸುಳ್ಳು ಭರವಸೆಗಳಿಂದ ಹೋಗ್ಬೇಕಾ ಜನ ನಾಯಕನಿಂದ ಹೋಗ್ಬೇಕಾ ಅನ್ನೋದು ಅವರ ಆಯ್ಕೆ ಆಗಿರುತ್ತೆ. ಈ ಸಲ ಚನ್ನಪಟ್ಟಣದಲ್ಲಿ ಈ ಬಾರಿ CPY ನಮ್ಮ ಆಯ್ಕೆ. ಮೊದಲನೇ ಬಾರಿಗೆ ನಮ್ಮ ಚನ್ನಪಟ್ಟಣಕ್ಕೆ ನಮ್ಮ ಹೆಮ್ಮೆಯ ಪ್ರಧಾನಿಗಳಾದಂತ ನರೇಂದ್ರ ಮೋದಿ ಅವರು ಬರ್ತಾ ಇದಾರೆ. ಸೊ ನಮ್ಗಂತೂ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಯಾರು ಕೂಡ ಮುಂಚೆ ಪ್ರಧಾನಿ ಆದವರು ಕೂಡ ನಮ್ಮ ಚನ್ನಪಟ್ಟಣಕ್ಕೆ ಬಂದಿರಲಿಲ್ಲ. ಸೊ ನಮ್ಮ ನರೇಂದ್ರ ಮೋದಿ ಅವರು ಚನ್ನಪಟ್ಟಣಕ್ಕೆ ಬರ್ತಾ ಇದಾರೆ ಅಂದ್ರೆ ತುಂಬಾ ಖುಷಿ ಆಗ್ತದೆ. ಮತ್ತೆ ನಮ್ಮ CPO ಯೋಗೇಶ್ವರ ಅವರು ಇಲ್ಲಿ ಎಲೆಕ್ಷನ್ ನಿಂತಿರೋದ್ರಿಂದ ಖಂಡಿತ ಈ ಸತಿ ಅವ್ರದೇ ಜಯ ಆಗುತ್ತೆ. ಅವ್ರು ತುಂಬಾ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ, ಅದೇ ಸಾಕು ಅವ್ರನ್ನ ಗೆಲ್ಸಕ್ಕೆ, ಇನ್ನೇನು ಬೇಡ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವ್ರ ಅಭಿವೃದ್ಧಿ ಕೆಲಸನೇ ಅವ್ರನ್ನ ಖಂಡಿತವಾಗ ಗೆಲ್ಸುತ್ತೆ. ಸೊ ನಮ್ಮ ಹೆಮ್ಮೆಯ ಪ್ರಧಾನಿ ಇಲ್ಲಿಗೆ ಬರ್ತಾ ಇರೋದು. ಸೊ ಎಲ್ಲ ನೀವೇ ನೋಡ್ತಾ ಇರ್ಬೋದು, ತುಂಬಾ ಸಾಕಷ್ಟು ಜನಗಳು ಬಂದು ಸೇರಿದ್ದಾರೆ. ಯಾರು ಕೂಡ ಏನಾಗ್ಲಿ ಬೇರೆ ಪಕ್ಷಗಳ ಮುಖಾಂತರ ಈಗ ದುಡ್ಡು ಕೊಡ್ಕೊಡ್ಸೋದು ಆತರ ಇಲ್ಲ. ಎಲ್ಲ ಪ್ರಧಾನಿ ಬರ್ತಾ ಇದಾರೆ ಅಂತ ನೋಡಕ್ಕೆ ತಾವು ಖುಷಿಯಿಂದ ಉತ್ಸುಕದಿಂದ ಪ್ರಧಾನಮಂತ್ರಿಗಳನ್ನ ನೋಡಕ್ ಬರ್ತಾ ಇದಾರೆ. ನಾವು ಕೂಡ್ಲೂರು, ಚನ್ನಪಟ್ಟಣದಿಂದ ಕೂಡ್ಲೂರಿಂದ ಬಂದಿದೀವಿ. ಸೊ ಕಳೆದ ಬಾರಿ ನೀವೇ ನೋಡಿರ್ಬೋದು, ಯಾಕಂದ್ರೆ ಕಾಂಗ್ರೆಸ್ ಅಲ್ಲೂ ಕೂಡ ಟಫ್ ಕ್ಯಾಂಡಿಡೇಟ್ ಹಾಕೋರು ಈ ಕಡೆ ಕುಮಾರಸ್ವಾಮಿಯವರು ಕೂಡ ನಿಂತಿದ್ರು. ಸೊ ಅವ್ರು ಕೊಟ್ಟಂತ ಭರವಸೆಗಳನ್ನೆಲ್ಲ ನಂಬಿ ಜನ ಓಟ್ ಹಾಕಿದ್ರು. ಸೊ ಈ ಸದಿ ಗೊತ್ತಾಗುತ್ತೆ ಎಲ್ರಿಗೂ. ಸೊ ಇದರಿಂದ ಈ ಸದಿ ಪಕ್ಕ ಯೋಗೇಶ್ವರ್ ಗೆಲ್ತಾರೆ ಅಂತ ನನ್ನ ಅನಿಸಿಕೆ ಇದೆ. ಪಕ್ಕ ಗೆದ್ದೇ ಗೆಲ್ತಾರೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.